ನಮ್ಮ ಮೂರನೇ ಬಾರಿ ಪ್ರಧಾನಿ ಆಗಿರ್ತಕ್ಕಂಥ ನರೇಂದ್ರ ಮೋದಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ. ಯಾಕೆ ಅಂತಂದರೆ ಇವತ್ತು MSP ಪ್ರೈಸನ್ನು ಹೆಚ್ಚಿಗೆ ಮಾಡಿರ್ತಕ್ಕಂಥದ್ದು ತಾವೆಲ್ಲ ಕೂಡ ಪತ್ರಿಕೆಗಳಲ್ಲಿ ನೋಡಿದ್ದೀರ. ನಾವು ಹೆಚ್ಚಿಗೆ ರಾಗಿ ಬೆಳೆಯತಕ್ಕಂಥ ಪ್ರದೇಶ, ಇವತ್ತು ರಾಗಿಗೆ 444 ರೂಪಾಯಿ ಜಾಸ್ತಿ ಮಾಡಿ ಇವತ್ತು ರೈತರ ಬೆಂಬಲ ಬೆಲೆ ನೀಡಿದ್ದಾರೆ. ಅವರಿಗೆ ಮೊಟ್ಟ ಮೊದಲಿಗೆ ರೈತರ ಪರವಾಗಿ ಕರ್ನಾಟಕ BJP ಪರವಾಗಿ ಹಾಗೂ ಮುಳಬಾಗಿಲಿನ BJP ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತೇನೆ. ಇವತ್ತು ಏನು ಈ ಕಾರ್ಯಕ್ರಮ, ಇವತ್ತು ಇಡೀ ರಾಜ್ಯದಾದ್ಯಂತ ಇವತ್ತು ಏನು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ, ಈ ಪ್ರತಿಭಟನೆ ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆ ಹೆಚ್ಚಿಸತಕ್ಕಂಥ ಕಾಂಗ್ರೆಸ್ ಸರ್ಕಾರದ ವಿರುದ್ಧ. ಇವತ್ತು ಕಾಂಗ್ರೆಸ್ ಸರ್ಕಾರ ನೀತಿಗೆಟ್ಟ ಸರ್ಕಾರ. ಕಾರಣ ಏನಂತಂದರೆ ಬಂದಾಗಿಂದ ಕೂಡ ಒಂದೊಂದಾಗಿ ಜನಪರ ಕಾರ್ಯಕ್ರಮಗಳನ್ನು ನಿಲ್ಲಿಸುತ್ತಾ ಜನರಿಗೆ ಹೊರೆಯಾಗುವಂಥ ದರಗಳನ್ನು ಹೆಚ್ಚಿಸುತ್ತಾ ಹೋಗುತ್ತಿದೆ. ಒಂದಲ್ಲ ಎರಡಲ್ಲ ಇವತ್ತು ರೈತರಿಗೆ ಬಿತ್ತನೆ ಬೀಜ ಬೆಳೆಯುವಂಥ ಸಮಯ. ಇವತ್ತು ಬಿತ್ತನೆ ಬೀಜ ಕೂಡ 65-75% ಜಾಸ್ತಿ ಮಾಡಿರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಅದೇ ರೀತಿಯಲ್ಲಿ ಇವತ್ತು ಮಕ್ಕಳಿಗೆ ಸ್ಕಾಲರ್ಶಿಪ್ಪು ಬರ್ತಾ ಇತ್ತು, ವಿದ್ಯಾವೇತನ. ಆ ವಿದ್ಯಾವೇತನವನ್ನು ರೈತರ ಮಕ್ಕಳಿಗೆ ಬರ್ತಾ ಇದ್ದನ್ನು ನಿಲ್ಲಿಸಿ ಇವತ್ತು ರೈತರ ಮಕ್ಕಳಿಗೆ ಹೆಚ್ಚಿಗೆ ಫೀಸನ್ನು ಏನು ಶುಲ್ಕವನ್ನು ಕರೆಕ್ಟ್ ಮಾಡ್ತಾ ಇರ್ತಕ್ಕಂಥದ್ದು ಗೊತ್ತಿರ್ತಕ್ಕಂಥದ್ದು ಎರಡನೇದು. ಮೂರನೇದಾಗಿ SC ST ಗೆ ಇದ್ದಂಥ ಮೀಸಲಿಟ್ಟ ಹಣವನ್ನು ಇವತ್ತು ಕುಳಮ ಮಾಡಿ ಅದನ್ನು ಬೇರೆದಕ್ಕೆ ಉಪಯೋಗಿಸಿರ್ತಕ್ಕಂಥದ್ದು ನಿಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ, ಈಗಾಗಲೇ ಗೊತ್ತಿರ್ತಕ್ಕಂಥದ್ದು. ನಾಲ್ಕನೇದು ಇವತ್ತು ST ಕಾರ್ಪೊರೇಷನಿಂದ ನೇರವಾಗಿ ತೆಲಂಗಾಣ ಚುನಾವಣೆಗೆ ತೆಲಂಗಾಣ ಬೇನಾಮಿ ಅಕೌಂಟು ಸ್ವಸಹಾಯ ಸಂಘಗಳಿಗೆ ಮತ್ತು ಕೋಆಪರೇಟಿವ್ ಸೊಸೈಟಿಗಳಿಗೆ ನೇರವಾಗಿ ಮುಖ್ಯಮಂತ್ರಿಗಳು ಮತ್ತು ಆ ಸಂಬಂಧಪಟ್ಟ ಖಾತೆ ಸಚಿವರು ನೇರವಾಗಿ ವರ್ಗಾವಣೆ ಮಾಡಿರ್ತಕ್ಕಂಥದ್ದು ಕಣ್ಣಿಗೆ ಕಾಣಿಸ್ತಾ ಇದ್ರು ಕೂಡ ನಾಚಿಕೆಟ್ಟ ಮಾನಗೆಟ್ಟ ಸರ್ಕಾರ ಮುಖ್ಯಮಂತ್ರಿಗಳು ರಾಜೀನಾಮೆ ನೀಡದೆ ಇವತ್ತು ಸಬು ಬೀಳ್ತಾ ಇದ್ದಾರೆ. ಪಾಪ ಆ ಒಬ್ಬ ನಾಯಕರು ಯಾರು ಆ ಮಂತ್ರಿ ಇದ್ದರು ಆ ಮಂತ್ರಿಯನ್ನು ಮಾತ್ರ ರಾಜೀನಾಮೆ ಪಡೆದಿದ್ದಾರೆ. ನಾಗೇಂದ್ರಲ್ಲ ಇದಕ್ಕೆ ಮುಖ್ಯ ಕಾರಣ ಏನು ಅಂತಂದರೆ ಮುಖ್ಯಮಂತ್ರಿಯವರು ತನ್ನ ಬಳಿಯೇ ತಮ್ಮ ಏನು ಆರ್ಥಿಕ ಇಲಾಖೆಯನ್ನು ತಂಬಳಿನ ಇಟ್ಕೊಂಡಿದ್ದಾರೆ. ಆರ್ಥಿಕ ಇಲಾಖೆ ಅದು ಗೊತ್ತಿಲ್ಲದೆ ಟ್ರಾನ್ಸ್ಫರ್ ಆಗೋ ಕಷ್ಟಮುಂಟು ಟ್ರಾನ್ಸ್ಫರ್ ಆಗೋ ಕಾರಣ ಇಲ್ಲ ಅಂತ ಅದು ಮುಖ್ಯಮಂತ್ರಿ ಕೂಡ ಈ ವಿಚಾರ ಗೊತ್ತಿದೆ. ಆದರೆ ನಾಗೇಂದ್ರನ ಬಲಿಪಶು ಮಾಡಿದ್ದಾರೆ, ಒಬ್ಬ ST ಸಮುದಾಯದ ನಾಯಕನನ್ನು ಬಲಿಪಶು ಮಾಡಿದ್ದಾರೆ ಹೊರತು ಇವರ ನಾಯಕರು ಯಾರೂ ಕೂಡ ಬಲಿಪಶು ಆಗಲಿಲ್ಲ. ಅದು ಮುಗಿತಾ ಇದ್ದಂಗೆ ಅದನ್ನು ಮುಚ್ಚಿಳ್ಳು ಇವತ್ತು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಮಾಡಿದ್ದಾರೆ. ಇವತ್ತು ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಏರಿಕೆ ಆಗಿರೋದ್ರಿಂದ ಜನಸಾಮಾನ್ಯರಿಗೆ ಪ್ರತಿಯೊಬ್ಬರಿಗೂ ಕೂಡ ನಾವು ಪ್ರತಿನಿತ್ಯ 1 ಲೀಟರ್ ಆಗೋವರಿಗೆ 3.5 ರೂಪಾಯಿ ಜಾಸ್ತಿ ಆಗ್ತದೆ, 2 ಲೀಟರ್ ಆಗೋವರಿಗೆ 7 ರೂಪಾಯಿ ಜಾಸ್ತಿ ಆಗ್ತದೆ. ಈ ರೀತಿಯಲ್ಲಿ ಲೆಕ್ಕ ಮಾಡ್ತಾ ಹೋದಾಗ ಅನೇಕ ನಾವು ತಿಂಗಳಿಗೆ ಸರಿಸುಮಾರು 3,000-4,000 ರೂಪಾಯಿ ಹೊರೆ ಆಗುವಂಥ ಸಾಮಾನ್ಯ ಜನರಿಗೆ ಹೊರೆ ಆಗ್ತದೆ. ಅದೇ ರೀತಿಯಲ್ಲಿ ಇವತ್ತು ಏನು ಡೀಸೆಲ್ ಬೆಲೆ ಜಾಸ್ತಿ ಆಗಿರೋದ್ರಿಂದ ಸರಕು ಸಾಗಾಣಿಕೆ ಮತ್ತು ಎಲ್ಲ ಸರಕುಗಳು ಕೂಡ ಹೆಚ್ಚಿಗೆ ಆಗ್ತದೆ. ಆ ಹೆಚ್ಚಿಗೆ ಆಗೋದ್ರಿಂದ ಇವತ್ತು ಜನಸಾಮಾನ್ಯರಿಗೆ ಅದರ ಹೊರೆ ಬೀಳ್ತದೆ. ಅದರಿಂದ ಇವತ್ತು ತಕ್ಷಣ ರಾಜ್ಯ ಸರ್ಕಾರ ಇದನ್ನು ಹಿಂಪಡಿಬೇಕು, ಇಲ್ಲದಿದ್ದರೆ ಉಗ್ರ ಹೋರಾಟವನ್ನು ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ 2 ಮಾತುಗಳು ಕಾಂಗ್ರೆಸ್ನ ಧ್ಯೇಯ ಆಗಿಟ್ಕೊಂಡಿದೆ. ಪ್ರತಿ ಎಲ್ಲ ಅವ್ಯವಹಾರಗಳಿಗೂ BJPಯನ್ನು ದೂಷಣೆ ಮಾಡಿ ಕಾಂಗ್ರೆಸ್ ಮೆರಿತಾ ಇದೆ. ಎಲ್ಲ ಸುಳ್ಳು ಅಪಾದನೆಗಳು, ಸುಳ್ಳು ನೀತಿ ಮಾರ್ಗಗಳನ್ನು ಹುಡ್ಕೋತಾ ಇದೆ. ಕಾಂಗ್ರೆಸ್ ಸರ್ಕಾರ ಇತ್ತೀಚೆಗೆ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳಿಗೆ ಹಣ ಒದಗಿಸಬೇಕಾದ್ರೆ ಬರ್ತಕ್ಕಂಥ ಹಣದಲ್ಲಿ ವ್ಯವಹಾರ ನಡೆಸಿ ಅದರಲ್ಲಿ ಉಳಿಸಿ ಗಳಿಸಿ ಅದರಲ್ಲಿ ಯೋಜನೆಗಳನ್ನು ಮಾಡಬೇಕು, ಗ್ಯಾರಂಟಿಗಳನ್ನು ಪೂರೈಸಬೇಕು. ಅದು ಬಿಟ್ಟು ಎಲ್ಲ ಕ್ಷೇತ್ರದಲ್ಲಿರ್ತಕ್ಕಂಥ ಹಣ, ಎಲ್ಲ ಸಮುದಾಯ ಕೊಟ್ಟಿರ್ತಕ್ಕಂಥ ಹಣ, ಸಾರ್ವಜನಿಕರು ಕೊಟ್ಟಿರ್ತಕ್ಕಂಥ ಹಣ ಎಲ್ಲ ಗುಡುಂ ಮಾಡಿ ಆ ಹಣನ ಗ್ಯಾರಂಟಿಗಳಿಗೆ ಉಪಯೋಗಿಸಿ ಹಣ ಸಾಲದಿಲ್ಲ ಅಂತೇಳಿ ಸರ್ಕಾರ ದಿವಾಳಿ ಮಾಡಿ ಈಗ ಮಧ್ಯೆ ಪೆಟ್ರೋಲ್ ಬೆಲೆ ಏರಿಸ್ತಾ ಇದೆ. ಸುಮಾರು 6 ತಿಂಗಳಿಂದ ಹಾಲಿನ ಬೆಂಬಲ ಬೆಲೆ ಕೊಟ್ಟಿಲ್ಲ. KSRTC ಬಸ್ಸುಗಳಲ್ಲಿ ಅವರ ಡಿಪಾರ್ಟ್ಮೆಂಟ್ಗೆ ಡ್ರೈವರ್ಗಳಿಗೆ ಕಂಡಕ್ಟರ್ಗಳಿಗೆ ಸಂಬಳ ಕಳಿಸ್ಬಿಟ್ಟಿಲ್ಲ. ಒಬ್ಬೊಬ್ಬರಿಗೆ 2 ತಿಂಗಳು 3 ತಿಂಗಳು ನಿಧಾನವಾಗಿ ಕೊಡ್ತಾ ಇದ್ದಾರೆ. ಅಲ್ಲಿ ಹೊಂದ್ಸಕ್ಕೆ ದುಡ್ಡಾಗ್ತಾ ಇಲ್ಲ, ಸರ್ವಿಸಸ್ ಸ್ಟಾಪ್ ಮಾಡ್ತಾ ಇದ್ದಾರೆ, ಸರಿಯಾಗಿ ಮಾಡ್ತಾ ಸರ್ವಿಸಸ್ಸು. ಒಂದು ರೂಟಲ್ಲಿ 10 ಬಸ್ ಓಡ್ತಾ ಇದ್ದಾರೆ, ಮೊದಲು ಈ ಗ್ಯಾರಂಟಿ ಕೊಟ್ಬಿಟ್ಟು 5 ದಿವಸ ಓಡಿಸ್ತಾ ಇದ್ದಾರೆ, ಬಸ್ಗಳು ನಿಲ್ಲಿಸ್ಬಿಟ್ಟಿದ್ದಾರೆ. ಎಲ್ಲ ರೀತಿಯ ಅವ್ಯವಹಾರಗಳು ಅವ್ರಿಗೆ ಬರೀ ಗ್ಯಾರಂಟಿ ಪೂರೈಸೋದು ಒಂದೇ ಧ್ಯೇಯ ಇಟ್ಕೊಂಡು ಬೆಳವಣಿಗೆ, ರಾಷ್ಟ್ರದ ಬೆಳವಣಿಗೆ, ದೇಶದ ಜನಕ್ಕೆ ಸೌಕರ್ಯ, ಮೂಲಭೂತ ಸೌಕರ್ಯಗಳು ಯಾವುದು ಮಾಡಲಿಕ್ಕೆ ಅವ್ರ ಹಣ ಇಲ್ಲ. ಸೌಕರ್ಯ ಮಾಡಿ ಮೂಲಭೂತ ಸೌಕರ್ಯಗಳು ಮಾಡಿ
ಅದಕ್ಕೆ ಒದಗಿಸಿ ಅಭಿವೃದ್ಧಿ ಕಾರ್ಯಕ್ರಮ ತಗೊಂಡ್ಬರುವಂತ ಯೋಚನೆ ಕೂಡ ಬಿಟ್ಬಿಟ್ಟಿದ್ದಾರೆ. ಅವ್ರಿಗೆ ಒಂದೇ ಉದ್ದೇಶ, ಅವ್ರ ಗ್ಯಾರಂಟಿ ಈಡೇರಬೇಕು, ಭಾರತೀಯ ಜನತಾ ಪಕ್ಷ ಘೋಷಣೆ ಮಾಡೋದು, ಅದ್ರ ಮೇಲೆ ಗುಬೆ ಕೂರಿಸೋದು ಅಂತ ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಅವ್ರು ಸಮಯ ಸಾಲ್ತಾ ಇಲ್ಲ. ದೇಶದ ರಾಜ್ಯದ ಅಭಿವೃದ್ಧಿ ಬಗ್ಗೆ ಅವ್ರಿಗೆ ಗಮನವೇ ಇಲ್ಲ, ಅವ್ರಿಗೆ ಪುರುಸತ್ತೇ ಇಲ್ಲ. ಇಂಥ ಪುರುಸತ್ತಿರತಕ್ಕಂತಹ ಸಿದ್ದರಾಮಯ್ಯನವರು ಸರ್ಕಾರ ನಡೆಸಲಿಕ್ಕೆ ಅಯೋಗ್ಯರು ಅಂತ ನಾನು ಹೇಳ್ತಾ ಇದ್ದೀನಿ. ಇವರು ನಿಜಕ್ಕೂ ಅಯೋಗ್ಯರಾಗಿದ್ದರೆ, ಇವ್ರು ನಿಜಕ್ಕೂ 2 ಬಾರಿ 3 ಬಾರಿ ಮುಖ್ಯಮಂತ್ರಿಗಳಾಗಿ 11 ಬಾರಿ ಬಜೆಟ್ ಕೊಟ್ಟಿದ್ದಾರೆ ಅಂತ ಕೀರ್ತಿ ಇಟ್ಕೊಂಡಿದ್ದೀನಿ ಅಂತ ದೊಡ್ಡಗೆ ವ್ಯಂಗ್ಯವಾಗಿ ನರೇಂದ್ರ ಮೋದಿ ಅವ್ರನ್ನ ವ್ಯಂಗಿಸುವಂಥ ಈ ದೊಡ್ಡ ಮನುಷ್ಯ ಇವತ್ತು ಮಾಡ್ತಾ ಇರೋದು ಏನು, ನಾಚಿಕೆ ಪಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ನಾಚಿಕೆನೆಲ್ಲ ಅವ್ರ ತಲೆ ಅವರನ್ನು ಏನಾಕೊಟ್ಟು ಸಾಯ್ಬೇಕು, ಅಷ್ಟು ಪಾಪ ಮಾಡ್ತಾ ಇದ್ದಾರೆ ಜನರಿಗೆ. SC ST ಸಮುದಾಯಗಳು ಅನುದಾನ ದುಡ್ಡು ತಿಂದು ನುಂಗಾಗಿದ್ದಾರೆ, ದಲಿತ ಸಮುದಾಯ ದುಡ್ಡು ನುಂಗಾಗಿದ್ದಾರೆ, ಆರಿನ ಬೆಂಬಲ ಬೆಲೆ ಕೊಡೋಕ್ಕೆ ಯೋಗ್ಯತೆ ಇಲ್ಲ. KSRTC ಅವರು ಕೊಡ್ತಕ್ಕಂಥ ಗ್ಯಾರಂಟಿಗಳಿಗೆ ಹಣ ಒದಗಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಕರೆಂಟ್ ಬೆಲೆ ಹೆಚ್ಚಳ ಮಾಡಿದ್ದಾರೆ. ಯಾವ ಕ್ಷೇತ್ರದಲ್ಲೂ ಅವ್ರು ಏನು ಸರಿಯಾಗಿ ನಡೆಸ್ತಾ ಇಲ್ಲ, ಯಾವುದೇ ಮ್ಯಾನೇಜ್ ಮಾಡೋಕ್ಕೆ ಆಗ್ತಾ ಇಲ್ಲ. ಇದೇ ರೀತಿ ಸರ್ಕಾರ ನೋಡಿದ್ರೆ 5 ವರ್ಷದಲ್ಲಿ ಕರ್ನಾಟಕನ ಯಾರಿಗಾದ್ರು ಹಣ ಇಟ್ಬಿಟ್ಟು ದುಡ್ಡು ತಗೊಂಡ್ಬರ್ಬೇಕಾಗಂಥ ಪರಿಸ್ಥಿತಿ ಬರುತ್ತೆ. ದಿವಾಳಿ ಮಾಡಿಬಿಟ್ಟಿದ್ರೆ ಯಾವ ಸರ್ಕಾರದಲ್ಲೂ ಸರ್ಕಾರ ಈ ಕರ್ಮಚಾರಿಗಳಿಗೂ ಸಂಬಳ ಕೊಡೋಕ್ಕೆ ದುಡ್ಡಿಲ್ದಂಗೆ ಆಗ್ಬಿಡುತ್ತೆ. ಇದರ ಪರಿಣಾಮ ನೇರವಾಗಿ ಜನರ ಮೇಲೆ ಬೀಳುತ್ತೆ, ನಾವು ಜನ ಅನುಭವಿಸ್ಬೇಕಾಗುತ್ತೆ ಈ ನಷ್ಟನ ಈ ಕಷ್ಟಗಳನ್ನ. ಆದ್ದರಿಂದ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು, ಸಮಾಜ ಚೆನ್ನಾಗಿರಬೇಕು, ಸಮಾಜ ರಕ್ಷಣೆ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಈ ಪೆಟ್ರೋಲ್ ಬೆಲೆಯನ್ನು ನಾವು ಧಿಕ್ಕರಿಸಿ ಈ ಅನಾವಶ್ಯಕ ಬೆಲೆ ಏರಿಕೆಯನ್ನು ಧಿಕ್ಕರಿಸಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಈ ಮುಖಾಂತರ ನಾವು ಸರ್ಕಾರಕ್ಕೆ ತಿಳಿಸೋದಿಷ್ಟೇ, ತಕ್ಷಣ ಈ ಬೆಲೆ ಏರಿಕೆಗಳನ್ನ ವಾಪಸ್ ತಗೋಬೇಕು. ಯಾವ್ಯಾವ ಕ್ಷೇತ್ರದಲ್ಲಿ ಅವರು ಬೆಲೆ ಏರಿಸಿದ್ದಾರೆ, ಹಣ ಗಳಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಅಸಮಂಜಸವಾಗಿ ಹಣ ಗಳಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ, ಅದನ್ನೆಲ್ಲ ಹಿಂಪಡೆದು ಸರ್ಕಾರ ಸಮಂಜಸವಾಗಿ ನಡೆಸಿ ಪ್ರಜರಿಗೆ ಅನುಕೂಲ ಮಾಡಬೇಕು, ಆ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕು ಅಂತ ಎರಡು ಮಾತು ಹೇಳಿ ಈ ಪ್ರತಿಭಟನೆಗೆ ಸಹಕಾರ ಕೊಡ್ತಕ್ಕಂಥ ನನ್ನೆಲ್ಲ ಕಾರ್ಯಕರ್ತರಿಗೆ ಧನ್ಯವಾದಗಳು ಹೇಳ್ತಾ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ. ಈ ಥರ ನೀನು ಮೋಸ ಮಾಡ್ತಾ ಇದ್ದೀಯಾ, ಮತ್ತು ಬಾಂಡ್ ಪೇಪರ್ ಎಷ್ಟು 70% ಜಾಸ್ತಿ ಮಾಡಿದ್ದಾರೆ, ಅದೇ ರೀತಿಯಲ್ಲಿ ನಮ್ಮ ಇದು ಕರೆಂಟ್ ಬಿಲ್ 2.4 2.40 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಈ ಕೆಟ್ಟ ಸರ್ಕಾರ ಬಂದಾಗಿಂದ ಸಾವುಗಳು ಕೂಡ ಜಾಸ್ತಿ. ST ಸಮುದಾಯದ ಇದು 186 ಕೋಟಿ ಏನು ಅನುದಾನವನ್ನು ಹೆಚ್ಚು ಕಡಿಮೆ ಮಾಡಿದ್ರು ಅದ್ರ ಬಗ್ಗೆ ಕೇಳೋದಕ್ಕೆ, ಅದೇ ರೀತಿಯ ಪಾಪ ಅವರು ಒಬ್ಬ ಅಧಿಕಾರಿ ನೇಣಾಕೊಂಡ್ಸತ್ತಿದ್ದಾರೆ. ಈ ಸರ್ಕಾರ ಬಂದರೆ DK ರವಿಯಿಂದ ಇದುವರೆಗೂ ಇದೇ ರೀತಿ ಮಾಡ್ತಾ ಇದ್ದಾರೆ, ಒಳ್ಳೆ ಅಧಿಕಾರಿಗಳು ಇವರಿಂದ ಸಾಯ್ತಾ ಇದ್ದಾರೆ. ಇಂಥ ಕೆಟ್ಟ ಸರ್ಕಾರ ಹೋಗೇ ಹೋಗಬೇಕು, ಅದರಿಂದ ನಾವೇ ಹೋರಾಟ ಮಾಡ್ತಾನೆ ಇರ್ತೇವೆ ಅಂತೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.